ಕನ್ನಡ ಸಾಹಿತ್ಯ ಲೋಕದಲ್ಲಿ ಪುಸ್ತಕ ಪ್ರಕಟಣೆ ಹಿಂದಿನಿಂದಲೂ ಕೂಡ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮ ಕಾವ್ಯಗಳ ಮೂಲಕ, ಸಾಹಿತ್ಯದ ಮೂಲಕ, ನಾಟಕಗಳ ಮೂಲಕ, ಹೀಗೆ ವೈವಿಧ್ಯಮಯ ಕೃತಿಗಳ ಮೂಲಕ ಅನೇಕ ಲೇಖಕರು, ಸಾಹಿತಿಗಳು, ಕವಿಗಳು, ನಾಟಕಕಾರರು ತಮ್ಮ ಕೊಡುಗೆಯನ್ನು ನೀಡ್ತಾನೆ ಬಂದಿದ್ದಾರೆ. ಇಂತಹ ಪ್ರಕಟಣೆಗಳ ಜೊತೆಗೆ ಪ್ರಕಾಶನದ ಮೂಲಕ ಅನೇಕ ಸಾಹಿತ್ಯ ದಿಗ್ಗಜರ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಪರಿಚಯಿಸಿದ ಕೀರ್ತಿ ಹಲವಾರು ಪ್ರಕಾಶನ ಸಂಸ್ಥೆಗಳಿಗೆ ಸಲ್ಲುತ್ತೆ. ಈ ನಿಟ್ಟಿನಲ್ಲಿ ಕನ್ನಡ ಸಾರಸ್ವತ ಲೋಕದಲ್ಲಿ ಪುಸ್ತಕ ಪ್ರಕಟಣೆಗಳ ಮೂಲಕ ಹೆಸರು ಮಾಡ್ತಿರುವಂತಹ ಸಾವಣ್ಣ ಪಬ್ಲಿಕೇಶನ್ಸ್ ತಮ್ಮ ಸಂಸ್ಥೆಯಿಂದ 100ನೇ ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಆಂಗ್ಲ ಭಾಷೆಯ ಎಲ್ ಎಂಬ ಹೆಸರಿನ ಈ ಕಾದಂಬರಿಯನ್ನು ಪತ್ರಕರ್ತ ಸಾಹಿತಿ ಜೋಗಿಯವರು ರಚಿಸಿದ್ದು ಪುಸ್ತಕದ ಬಿಡುಗಡೆ ಇತ್ತೀಚೆಗೆ ನಗರದಲ್ಲಿ ನೆರವೇರಿತು. ನಾಡಿನ ಜನಪ್ರಿಯ ಕವಿಗಳಾದ ಪದ್ಮಶ್ರೀ ನಿಸಾರ್ ಅಹಮದ್ ಅವರು ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಮಾರಂಭದಲ್ಲಿ ಲೇಖಕ ಸುರೇಶ್ ಪದ್ಮನಾಭನ್ ಮತ್ತು ಪತ್ರಕರ್ತರಾದ ವಿಶ್ವೇಶ್ವರ ಭಟ್, ರವಿ ಹೆಗಡೆ, ಶ್ರೀವತ್ಸ ನಾಡಿಗ್ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಒಟ್ಟಾರೆ ಯಶಸ್ವಿಯಾಗಿ ಪೂರೈಸಿ ಮುನ್ನುಗ್ಗುತ್ತಿರುವಂತಹ ಸಾವಣ್ಣ ಪ್ರಕಾಶನೆಯ ಸಂಸ್ಥೆ ಸಾವಿರಾರು ಪುಸ್ತಕಗಳನ್ನು ಪ್ರಕಟಿಸಲಿ ಅಂತ ಸಕ್ಕಸುದ್ದಿ .com ಹಾರೈಸ್ತಾ ಇದೆ. ಬನ್ನಿ ಈ ಒಂದು ಕಾರ್ಯಕ್ರಮದ ಝಲಕ್ ನಿಮಗಾಗಿ. ಪ್ರತಿಯೊಬ್ಬರು ಕೂಡ ಒಂದು ಪುಸ್ತಕದ ಒಂದು ನಿಮಿತ್ತ ಇಟ್ಕೊಂಡು ಇಡೀ ಪ್ರಕಾಶನ ಜಗತ್ತಿನ ಮೂಲ ಚೂರ್ಣಗಳನ್ನೆಲ್ಲ ಎಲ್ಲ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಸ್ನೇಹಿತರು, ನಮ್ಮ ಕರಣ್ ಪ್ರಭದ ಶ್ರೀಮಾನ್ ರವಿ ಹೆಗಡೆಯವರು, ಮತ್ತು ನಮ್ಮ ಶ್ರೀವತ್ಸ ನಾಡಿಗವರು, ಮತ್ತು ನಮ್ಮ ಸುರೇಶ್ ಪದ್ಮನಾಭನ್ ಕನ್ನಡ ಬರಲ್ಲ ತಮಗೆ ಕೂಡ ಫುಲ್ ಟೈಮ್ ರೈಟರ್ಸ್ ಅಲ್ಲ, ನಾವೆಲ್ಲ ಪಾರ್ಟ್ ಟೈಮ್ ರೈಟರ್ಸ್, ಪಾರ್ಟ್ ಟೈಮ್ ರೀಡರ್ಸ್. ದಿಸ್ ಇಸ್ ಅ ವೆರಿ ಡೇಂಜರಸ್ ಟ್ರೆಂಡ್. ನೀವು ಫುಲ್ ಟೈಮ್ ರೀಡರ್ ಆದ್ರೆ ಮಾತ್ರ ನೀವು ಫುಲ್ ಟೈಮ್ ಲೇಖಕರಾಗಲಿಕ್ಕೆ ಸಾಧ್ಯ. ಇದು ಎಲ್ಲಿ ತನಕ ಸಾಧ್ಯ ಆಗೋದಿಲ್ವೋ ಪುಸ್ತಕೋದ್ಯಮವೂ ಕೂಡ ಬೆಳೆಯೋದಿಲ್ಲ, ಒಳ್ಳೆ ಸಾಹಿತ್ಯ ಕೃತಿಗಳು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೊಟ್ಟ ಮೊದಲನೇದಾಗಿ ಫುಲ್ ಟೈಮ್ ರೀಡರ್ ಆಗಬೇಕು ಅಂತ. ಇಂಗ್ಲೀಷ್ನಲ್ಲಿ ಇದು ಸಾಧ್ಯ ಇಲ್ಲ, ಅವ್ರಿಗೆ ಮತ್ತೆ ಬೇರೆ ಏನನ್ನು ಕೂಡ ಮಾಡೋದಿಲ್ಲ, ಅವ್ರಿಗೆ ಓದೋದಷ್ಟೇ ಕೆಲಸ, ಬರೆಯೋದಷ್ಟೇ ಕೆಲಸ. ನಮ್ಮಲ್ಲಿ ನಾವು ಅದೇ ಒಂದು ಕೆಲಸವನ್ನು ಮಾಡಿಕೊಟ್ರೆ ನಾವು ಊಟಕ್ಕೇನು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹೀಗಾಗಿ ಲೇಖಕರನ್ನ ತಯಾರು ಮಾಡುವಂತ ಒಂದು ಬಹಳ ದೊಡ್ಡ ಹೊಣೆಗಾರಿಕೆ ಪ್ರಕಾಶಕರಿಗಿದೆ ಅಂತ ನಾನು ಭಾವಿಸ್ತೇನೆ. ಯಾವತ್ತು ಕೂಡ ಮಾರಾಟ ಮಾಡಿ ನಾನು ಮತ್ತು ರವಿ ಹೆಗಡೆಯವರು ಒಂದು ಪುಸ್ತಕ ಒಂದು ಇತ್ತೀಚೆಗೆ ಒಂದು 2 ತಿಂಗಳಿಂದ ಒಂದು ಟೂರಿಗೆ ಹೋಗಿದ್ವಿ. ಒಮಾನ್ ದೇಶದಲ್ಲಿ ಆಮೆಗಳ ಮೊಟ್ಟೆ ಇಡತ್ತೆ ಅಂತೇಳಿ ಗೊತ್ತಾದಾಗ, ಸಾಮೂಹಿಕವಾಗಿ ಮೊಟ್ಟೆಗಳು ಇಡತ್ತೆ ಅಂತೇಳಿ ಗೊತ್ತಾದಾಗ ಅದು ನೋಡ್ಲಿಕ್ಕೆ ಅಂತೇಳಿ ಹೋಗಿದ್ವಿ. ಅದು ಬಂದ ನಂತರ ನಾನು ಒಂದು ಕೂರ್ಮನ ಮರ್ಮ ಅಂತ ಒಂದು ಪುಸ್ತಕವನ್ನು ಬರೆದು ಅದನ್ನು ಇನ್ನೂ ನಾನು ಪಬ್ಲಿಷ್ ಮಾಡಿಲ್ಲ, ಅದನ್ನು ಆನ್ಲೈನ್ನಲ್ಲಿ ಬಿಟ್ಟಿದ್ದೀನಿ. ಈಗಲೇ ನಾನು ಒಂದು 80,000 ರೂಪಾಯಿ ಬಂದಿದೆ. ಕನ್ನಡದಲ್ಲಿ ಓದುವರ ಸಂಖ್ಯೆ ಬಹಳ ದೊಡ್ಡದಿದೆ, ದಯವಿಟ್ಟು ಅವಮಾನ ಮಾಡಬೇಡಿ ಯಾರು ಕೂಡ. ಇದನ್ನ ಹೇಳೋಕ್ಕಿಂತ ಪೂರ್ವದಲ್ಲಿ ಖ್ಯಾತ ಜ್ಞಾನ ವಿಲಿಯಂ ಗೋಲ್ಡಿಂಗ್, ನೊಬೆಲ್ ಪ್ರೈಸ್ ಪಡೆದಂತ ವಿಲಿಯಂ ಗೋಲ್ಡಿಂಗ್ ಒಂದು ಮಾತನ್ನ ಹೇಳ್ತಾ ಇದ್ರು. ಏನಂತಂದ್ರೆ ಲೇಖಕ ಅನ್ನುವಂಥದ್ದು ಅದೊಂದು ಹಾಬಿ ಅಲ್ಲ, ಲೇಖಕ ಅನ್ನುವಂಥದ್ದು ಇಟ್ ಇಸ್ ಅ ವೆರಿ ಸೀರಿಯಸ್ ಬಿಸ್ನೆಸ್, ಇಟ್ ಇಸ್ ಅ ಸೀರಿಯಸ್ ಪ್ರೊಫೆಷನ್. ಲೇಖಕ ಕೇವಲ ಬರೆಯುವುದಷ್ಟೇ ಅವನ ಕೆಲಸ ಅಲ್ಲ. ಲೇಖಕನಾದವನು ಮೊಟ್ಟ ಮೊದಲನೇದಾಗಿ ಓದಬೇಕು ಅಂತ. ಅವನು 100 ಪುಸ್ತಕವನ್ನ ಬರೆದ್ರೆ ಓದಿದ್ರೆ For more programs, kindly subscribe Sakkasuddi on YouTube channel and follow us Facebook, Twitter and Instagram.